ಎ ಚಿತ್ರ ತಂಡದಿಂದ ಒಂದು ಎ ಚಿತ್ರಕ್ಕೆ ಸಿಕ್ಕಿದಂಥ ಒಂದು ಅಭೂತಪೂರ್ವ ಯಶಸ್ಸು 25 ವರ್ಷದಿಂದ ಮತ್ತು ಇವತ್ತು ಮತ್ತೆ ರೀರಿಲೀಸ್ ಆದಾಗಲೂ ಜನರು ತೋರಿಸಿದಂಥ ಒಂದು ಪ್ರೀತಿ, ನೀವುಗಳು ತೋರಿಸಿದಂಥ ಒಂದು ಸಪೋರ್ಟ್ಗೆ ಎ ಚಿತ್ರತಂಡದಿಂದ ಒಂದು ಥ್ಯಾಂಕ್ಸ್ ಮತ್ತು ಒಂದು ಕೃತಜ್ಞತೆ ಹೇಳುವಂಥ ಕಾರ್ಯಕ್ರಮ. ನೀವುಗಳು ನೂರಾರು ಇಂಥ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇರ್ತೀರಾ, ಮುಹೂರ್ತ ಆಗಿರ್ಬೋದು, ಬೇರೆ ಬೇರೆ ಸಿನಿಮಾ ರಿಲೇಟೆಡ್ ಇವೆಂಟ್ಸ್ ಇರ್ಬೋದು, ಸಕ್ಸಸ್ ಮೀಟ್ಸ್ ಆಗಿರ್ಬೋದು, ಆದರೆ ಇದೊಂದು ಇದರದ್ದು ರೀರಿಲೀಸ್ ಸಕ್ಸಸ್ ಮೀಟ್ ಅನ್ನೋದು ಭಾಳ ಅಪರೂಪ ಅಂತ ಅನ್ಕೋತೀನಿ. ಸೊ ಅಂಥ ಒಂದು ವಿಶೇಷವಾದ ಒಂದು ಸಕ್ಸಸ್ಸು ಸಿಗೋದು ಭಾಳ ಅಪರೂಪ. 25 ವರ್ಷ ಆದಮೇಲೆ ರಿಲೀಸ್ ಕಂಡ್ರು, ಬೆಳಿಗ್ಗೆ 6:30 ಶೋ ಕೂಡ ಹೌಸ್ಫುಲ್ ಆಗಿದ್ದು, ಈ ಚಿತ್ರದ್ದು ಒಂದು ಎಂಥ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿತ್ತು ನಮ್ಮ ಕನ್ನಡ ಪ್ರೇಕ್ಷಕರ ಮೇಲೆ ಅಂತ ಗೊತ್ತಾಗುತ್ತೆ. ಸೊ ಇಂಥ ಒಂದು ಯೂನಿಕ್ ರೆಕಾರ್ಡು ಉಪ್ಪಿ ಸರ್ ಹೆಸರಲ್ಲೇ ಇರೋದು ಅಂತ ಅನ್ಕೋತೀನಿ ಪ್ರಾಬಬ್ಲಿ. ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವ್ರದ್ದು ಓಮ್ ಮೋರ್ ದ್ಯಾನ್ 500 ಟೈಮ್ಸ್ ರೀ ರಿಲೀಸ್ ಆಗಿದೆ. ಎವ್ರಿ ಟೈಮ್ ರಿಲೀಸ್ ಆದಾಗಲೂ ಅದೇ ಒಂದು ರೀತಿ ಪ್ರೀತಿ ವಿಶ್ವಾಸನ ಆಡಿಯನ್ಸ್ ತೋರಿಸ್ತಾರೆ, ಆ ಸಿನಿಮಾ ನೋಡ್ತಾರೆ, ಒಂದಿನ 2 ದಿನ 3 ದಿನ 1 ವಾರ ಹೌಸ್ಫುಲ್ ಆಗುತ್ತೆ. ಅದೇ ರೀತಿ ಎ ಕೂಡ ಇವತ್ತು ಮತ್ತೆ ರೀ ರಿಲೀಸ್ ಆಗಿ ಬೆಳಗಿನ ಜಾವ ಶೋ ಇಂದಾನೆ ಹೌಸ್ಫುಲ್ ಆಗಿ ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳಬೇಕು. ಸೊ ಅಂತ ಒಂದು ಚಿತ್ರಣ ಕೊಟ್ಟ ಅಂತ ತಂಡ ಇವತ್ತು ಉಪ್ಪಿ ಸರ್ ನಮ್ಮ ಜೊತೆಗಿಲ್ಲ, ಅವ್ರು ಯುರೋಪ್ನಲ್ಲಿ ಇದಾರೆ, ಇಲ್ಲಿದ್ರೆ ಅವರು ಈ ಫಂಕ್ಷನ್ ಅಲ್ಲಿ ಇರೋರು. ಸೊ ಚಿತ್ರತಂಡ, ಅದ್ರದ್ದು ನಿರ್ಮಾಪಕರು, ನಾಯಕಿ, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ನಿಮಗೆ ಥ್ಯಾಂಕ್ಸ್ ಹೇಳಕ್ ಬಂದಿದ್ದಾರೆ. ಒಂದು ನಮಗೆ ಇದು ಡೆಫಿನೆಟ್ ಒಂದು ನೆನಪು ಹಳೆಯದಂದ್ರೆ ಒಂದಷ್ಟು ಫ್ಲ್ಯಾಶಸ್ ಆಫ್ ಮೆಮರೀಸ್ ಬರ್ತಾ ಇರುತ್ತೆ. ಅಂಡ್ ಆಫ್ ಕೋರ್ಸ್ ಒಂದು ಇವತ್ತು ಐ ಥಿಂಕ್ ಕರೆಯಕ್ಕೆ ಕಾರಣ ಒಂದು ಯೂಟ್ಯೂಬಲ್ಲಿ, ನೆಟ್ಫ್ಲಿಕ್ಸಲ್ಲಿ, ಅಮೆಝಾನಲ್ಲಿ ಸಿಗೋ ಚಿತ್ರ ಮತ್ತೆ ರಿಲೀಸ್ ಆದಾಗ ಮತ್ತೆ ಥಿಯೇಟ್ರಲ್ಲಿ ಆ ಒಂದು ಧೂಮ್ ಅಂತ ಇದೆಯಲ್ಲ, ಯಾವುದು ನಮ್ಮ ಫ್ಯಾನ್ ಫಾಲೋವಿಂಗ್ ಆಗಲಿ, ಅದರ ಅದನ್ನು ಎಂಜಾಯ್ ಮಾಡೋ ಸ್ಟೈಲು, ಪಬ್ಲಿಕಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಅಂತ ಮಾಡಿದಾಗ ಹೊಸ ಚಿತ್ರ ರಿಲೀಸ್ ಆದಂಗೆ ರಿಸ್ಪಾನ್ಸ್ ಇತ್ತು. ಐ ಥಿಂಕ್ ಅದು ತುಂಬ ಅಪರೂಪ. ಆ್ಯಂಡ್ ಇದು ನಮಗೆಲ್ಲ ಹೇಳ್ಬೇಕಂದ್ರೆ ನಮಗೆ ನನಗೆ ಒಂದು ಅಡಿಪಾಯ ಕೊಟ್ಟ ಚಿತ್ರ ಏ ನನ್ನ ಜೀವನ ಮೊಟ್ಟ ಮೊದಲ ಸಂಗೀತ ನಿರ್ದೇಶನ ಚಿತ್ರ. ಸೊ ಹೆಸರು ಎ, ನನ್ನ ಲೈಫಲ್ಲಿ ಅದು ಮೊದಲ ಅಕ್ಷರನೇ ಈ ಚಿತ್ರ. ಎ ಟೈಮಲ್ಲಿ ಅವ್ರು ಇದ್ದಿದ್ದು ಒಬ್ಬರೇ ಕಾಣುತ್ತೆ, ಆಮೇಲೆ ಆಗ ರಿಲೇಷನ್ ವಿತ್ ದ ಪ್ರೆಸ್ ವಾಸ್ ಟೋಟ್ಲಿ ಡಿಫ್ರೆಂಟ್. ಪ್ರತಿಯೊಬ್ಬರಿಗೂ ಪರ್ಸನಲ್ ರ್ಯಾಪ್ ಹೋಯಿತು, ಪ್ರತಿಯೊಬ್ಬರಿಗೂ ಪ್ರೆಸ್ನವ್ರ ಹತ್ರ ಪರ್ಸನಲ್ ರ್ಯಾಪ್ ಹೋಯಿತು. ಈ ಎ ಚಿತ್ರದಲ್ಲಿ ಒಂದು ನಾನು ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಪ್ರೆಸ್ನವ್ರದ್ದು ಒಂದು ಒಂದು ನೇಚರ್ ಅಂತ ಹೇಳಿದ್ರೆ ಎ ರಿಲೀಸ್ ಆದ ತಕ್ಷಣ ಅಫ್ಕೋರ್ಸ್ ಇಟ್ಸ್ ಅ ಲಿಟಲ್ ಔಟ್ ಆಫ್ ದ ಈಗ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಫಿಲ್ಮ್. ಸೊ ಫಸ್ಟ್ ವೀಕ್ ಒಂದು ಮೇಜರ್ ಫಿಲ್ಮ್ ಮ್ಯಾಗ್ಝಿನಲ್ಲಿ ರಿಪೋರ್ಟ್ ನೆಗೆಟಿವ್ ಬಂತು, ಟೋಟಲ್ ನೆಗೆಟಿವ್ ಪಿಚರ್, ಇಲ್ಲ ಚೆನ್ನಾಗಿಲ್ಲ ಅಂತ. ಯು ಬಿಲೀವ್ ಇಟ್ ಆರ್ ನಾಟ್, ನೆಕ್ಸ್ಟ್ ವೀಕಿಗೆ ಟೋಟಲ್ ಎರಡು ಪೇಜ್ ಫುಲ್ ಪೇಜ್ ಬರೀ ಎ ಬಗ್ಗೆ ಹಾಕಿದ್ರು. ಅಂದರೆ ಅದಕ್ಕೆ ಅಂಟ್ಕೊಂಡಿಲ್ಲ, ಜನ ಒಪ್ಕೊಂಡಿದ್ರು ಅಂದ ಕೂಡಲೇ, ಐ ಡೋಂಟ್ ನೋ ನೆನಪಿದೆಯಾ, ವೆರಿ ನೆಕ್ಸ್ಟ್ ವೀಕ್ ಟೋಟಲ್ ಎರಡು ಫುಲ್ ಪೇಜ್ ಕವರೇಜ್ ಕೊಟ್ಟಿದ್ರು. ದ ಪ್ರೀವಿಯಸ್ ದಟ್ ವಾಸ್ ದ ಆಟಿಟ್ಯೂಡ್ ಆಫ್ ದ ಪ್ರೆಸ್, ಓಕೆ ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಇಟ್ ಇಸ್ ಸೀರಿಯಸ್ ರಿಪೋರ್ಟ್. ದಟ್ ವಾಸ್ ಅಂದ್ರೆ ಇನ್ನೊಂದು, ದಿಸ್ ವಾಸ್ ಅ ವೆರಿ ಡಿಫ್ರೆಂಟ್ ಆ ಟೈಮಿಗೆ, ಇದು ಎಕ್ಸೆಪ್ಟ್ ಆಗದಿರೋಂಥ ಚಿತ್ರ, ಹುಡುಗರು ಪೆಟ್ಟ ಹುಡುಗರು ಇಷ್ಟಪಟ್ಟರು ಅಂತ ಬಂತುವಿನ ಫಸ್ಟು 2 ವಾರ ಇಟ್ ವಾಸ್ ಓನ್ಲಿ ಫಾರ್ ಗೈಸ್, ಒಂಥರ ರೇ ಚಿತ್ರ 100% ಆಲ್ ನಿಮ್ದು ಆಟೋ ಡ್ರೈವರ್ಸ್ ಆಗಲಿ. ನನಗೆ ಪರ್ಸನಲ್ ಹೇಳಬೇಕಂದ್ರೆ ಬಿಫೋರ್ ದ ರಿಲೀಸ್ ಇಟ್ ಸೆಲ್ಫ್ ಮಾರಿಕಣ್ಣು ವಾಸ್ ಎ ಮ್ಯಾಸಿವ್ ಇಟ್. ಐ ಥಿಂಕ್ ನಾವು ಸೆಪ್ಟೆಂಬರ್ ಆಡಿಯೋ ರಿಲೀಸ್ ಮಾಡಿದ್ವಿ, ಬೈ ಡಿಸೆಂಬರ್ ಸಾಂಗ್ ಲಕ್ಕಿಲಿ ವರ್ಕೌಟ್ ಆಯಿತು. ನನಗೆ ಈ ಸಾಂಗ್ ಬರುವಾಗ ಒಂದಷ್ಟು ಅದೇ ಮೆಮರೀಸು ಹೇಳ್ಕೊಳಕ್ಕೊಂದು ಜಾಗಕ್ಕೆ ಮರಿಕಣ್ಣು ಇದ್ದಿದ್ದು. ನಾಳೆ ರೆಕಾರ್ಡಿಂಗ್ ಅನ್ನುವಾಗ ಮುಂಚಿನ ದಿವಸ ಹೇಳ್ಕೊಡಕ್ಕೊಂದು ಲಿರಿಕ್ಸ್ ತಂದು ಕೊಟ್ರು ಕಂಪೋಸ್ ಮಾಡ್ಬೇಕಂತ. ನೆಕ್ಸ್ಟ್ ಡೇ ರೆಕಾರ್ಡಿಂಗ್, ಸೊ ಬೇಸಿಕಲಿ ನಾವು ಕಂಪೋಸ್ ಮಾಡಿ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಹೋಗ್ಬೇಕು. ಒಂದು ಇಟ್ ಈಸ್ ಆಲ್ರೆಡಿ ಎ ಹಿಟ್ ಸಾಂಗ್, ಮೈಸೂರನಾಥ ಸ್ವಾಮಿ ರಾಗದಲ್ಲಿ ಹಿಟ್ ಆಗಿತ್ತು. ಸೊ ಇದನ್ನ ವಿ ಹ್ಯಾಡ್ ಟು ರೀಕಂಪೋಸ್, ಅಂಡ್ ಈ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಇವ್ರು ಹಾಕಿದಕ್ಕೆ ಹೇಳ್ತಾ ಇದ್ದೀನಿ. ದ ಬೆಸ್ಟ್ ನನಗೆ ರೆಸ್ಪಾನ್ಸ್ ಬಂದಿದ್ದು ಮೈಸೂರನ್ನ ಸ್ವಾಮಿ ಮಗ ರಾಜೀವನ ಸ್ವಾಮಿಯಿಂದ, ಗುರು ಈ ಹಾಡನ್ನು ಹಾಡೋದನ್ನು ಬಿಟ್ಟಿದ್ದೀನಿ ನಾನು, ಏನಕ್ಕೆ ಕೇಳಿದ್ರೆ ಇಲ್ಲ
ಟ್ಯೂನ್ ಹಂಗಲ್ಲ ಅಂತ ಅಲ್ಲಿ ಹಾಡುವಾಗ ಹೇಳ್ತಾ ಇದ್ರಂತೆ. ಸೊ ಒಂದು ಹಾಡನ್ನು ಮತ್ತೆ ರೀಕಂಪೋಸ್ ಮಾಡಿದಾಗ ಅದನ್ನು ಚೆನ್ನಾಗಿ ಅದಕ್ಕಿಂತ ಚೆನ್ನಾಗಿ ಮಾಡೋದು ರಿಯಲಿ ಆರ್ಟ್ ಅಂತ. ದಟ್ಸ್ ಅ ಬೆಸ್ಟ್ ಕಾಂಪ್ಲಿಮೆಂಟ್ ಫಸ್ಟ್ ಪಿಕ್ಚರಿಗೆ ಸಿಕ್ಕಿದ್ದು. ಇನ್ನೊಂದು ಹೇಳಬೇಕಂದ್ರೆ ನನ್ನನ್ನು ಈ ರಂಗಕ್ಕೆ ತಂದಿದ್ದು ಮೇಜರ್ಲಿ ನಮ್ಮ ಗುರುಗಳು ಇಲ್ಲಿದ್ದಾರೆ. ಎ ಚಿತ್ರ ಆಗಲಿ ಉಪೇಂದ್ರ ಚಿತ್ರ ಆಗಲಿ ಫೈನಲ್ ಸಾಂಗ್ ಟ್ಯೂನ್ ಸೆಲೆಕ್ಷನಲ್ಲಿ ಇದ್ದಿದ್ದು ಮನೋಹರ್ ಸರ್. ಮಾರಿಕಣ್ಣು ಆ್ಯಕ್ಚುಲಿ ನಮ್ಗೆ ಯಾರಿಗೆ ಇಷ್ಟ ಆಗಿಲ್ಲ ಟೀಮಲ್ಲಿ, ಐ ಥಿಂಕ್ ಎಲ್ರಿಗೂ ಗೊತ್ತು. ಮಾರಿಕಣ್ಣು ನಮಗೆ ಹೈಯೆಸ್ಟ್ ಇಷ್ಟ ಆಗಿದ್ದು ನಮ್ಮ ಜಗನ್ನಾಥನ ಪ್ರೊಡ್ಯೂಸರ್ಗೆ. ಅವ್ರಿಗೆಲ್ಲ ಸಾಂಗ್ ಕೇಳಿದಾಗ ಒಂದೇ ಇಷ್ಟ ಆಗಿದ್ದು. ನಾವೆಲ್ಲ ಸ್ವಲ್ಪ ಅಪ್ಬೀಟ್ ಅಂತಿದ್ದ ಕೂಡಲೇ ಸ್ವಲ್ಪ ಸ್ಟೈಲಿಶ್ ಅಂತ ಹೋಗ್ತಾ ಇದ್ವಿ. ಸೊ ಅದನ್ನು ಆ್ಯಕ್ಚುಲಿ ಜಗನ್ನಾಥ್ ಅವ್ರ ಮಗ ಬಂದಿದ್ದ ಗೊತ್ತಿಲ್ಲ, ಇಲ್ಲ ಬಂದಿದ್ದಾರೆ ಅಯ್ಯಾ ಜಗನ್ನಾಥ್ ಅವರು, ಅವ್ರ ಸೆಲೆಕ್ಷನ್ ಅವ್ರದ್ದು ಮತ್ತು ಮನೋರದ್ದು ಇಬ್ಬರದ್ದು ಇದು ಚೆನ್ನಾಗಿದೆ ಇರೋಣ ಇಟ್ಕೊಳ್ಳೋಣ ಅಂತ ಸೆಲೆಕ್ಷನ್. ಈ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಸೆಲೆಕ್ಷನಲ್ಲಿ ನಾವು ಸ್ವಲ್ಪ. ಸೊ ನಮ್ದು ಆ್ಯಕ್ಚುಲಿ ಟೀಮ್ ಲೀಡರ್ ವಾಸ್ ವೆರಿ ಸ್ಟ್ರಾಂಗ್ ಉಪೇಂದ್ರ ಅವರು. ಈ ಗುರು ಇದೆಲ್ಲ ನಮ್ಗೆ ಇಷ್ಟ ಆಗುತ್ತೆ, ಒಂದು ಅವ್ರಿಗೆ ಇಷ್ಟ ಇದ್ದು ಬಿಟ್ಬಿಡೋಣ ಅಂತ ಹೇಳೋದು. ಸೊ ನಮಗೆ ಅಂದರೆ ಫಸ್ಟ್ ಟೈಮ್ ಆಗ ಫಸ್ಟ್ ಚಿತ್ರ ನಾವು ಹಿಟ್ ಆಗುತ್ತೆ ಅಂತ ಕನ್ಸು ಮನಸ್ಸಿನಲ್ಲಿ ಯೋಚನೆ ಮಾಡಿಲ್ಲ. ಎಲ್ಲ ಜನ ಕೇಳಿದ್ರೆ ಸಾಕಪ್ಪ, ನಮ್ಮ ಕೆಲಸ ಗುರ್ತು ಹಿಡಿದ್ರೆ ಸಾಕಪ್ಪ ಅಂತ ಹೇಳಿದ್ದು. ಅಂಡ್ ದ ಹೋಲ್ ಟೀಮ್ ವಾಸ್ ವೆರಿ ನ್ಯೂ. ದ ಬೆಸ್ಟ್ ಪಾರ್ಟ್ ವಾಸ್ ಕ್ಯಾಮರಾಮೆನ್ ಇವ್ರು ಕೈ ಕೊಟ್ಟ, ಹಿ ಈಸ್ ಅನ್ ಎಕ್ಸ್ಪರ್ಟ್ ಇನ್ ಕೈ ಕೊಡೋದ್ರಲ್ಲಿ, ವೇಣು. ವೇಣು ನಾನು ಹಳೆ ಫ್ರೆಂಡ್ಸು. ಹಿ ವಾಸ್ ಅನ್ ಆರ್ಟಿಸ್ಟ್, ಅವನು ಪ್ರೆಸ್ಸಲ್ಲಿ ಇದ್ದಿದ್ದು, ಹಿ ವಾಸ್ ವರ್ಕಿಂಗ್ ಫಾರ್ ಪ್ರೆಸ್. ಈ ಮನೋಹರ್ ಸರ್ ಆರ್ಟಿಸ್ಟು, ಎಲ್ಲ ಪ್ರೆಸ್ಸಲ್ಲಿ ಇದ್ದಿದ್ದು ಇದ್ದವರು. ಅವನು ಫಸ್ಟು ಆ್ಯಸ್ ಎ ಕ್ಯಾಮರಾಮ್ಯಾನ್, ನಮ್ಮ ಚಾಂದಿನಿ ಮ್ಯಾಮ್ ಫಸ್ಟ್ ಆ್ಯಸ್ ಎ ನಾಗಭೂಷಣ್ ಬಂದಿಲ್ಲ, ನಾಗಭೂಷಣ್ ಆಸ್ ಅ ಡಿಸೈನರ್. ಇದೆಲ್ಲ ದಿಸ್ ವಾಸ್ ಹಿಸ್ ಬ್ರೈನ್ ವರ್ಕ್. ವೆರಿ ವೆರಿ ವೀಕ್ ಡಿಸೈನರ್ ಆ ಟೈಮಲ್ಲಿ, ಅವ್ರದ್ದು ಫಸ್ಟ್ ಪಿಕ್ಚರು. ಬೇರೆ ಯಾರ್ದೆಲ್ಲ ತುಂಬ ತುಂಬ ಅಂದರೆ ಹ್ಯೂಜ್ ಟೀಮ್ ಆ್ಯಕ್ಚುಲಿ. ಎಲ್ಲ ಇವತ್ತು ಖುಷಿ ಆಯ್ತು ಒಂದು ನೋಡಿ, ಉಪೇಂದ್ರ ಫ್ರೆಂಡ್ಸು ಎಲ್ಲ ಒಂದು ಟೀಮ್ ಥರ. ಇಟ್ಸ್ ಅ ಟೋಟಲ್ ಟೀಮ್ ಆಫ್ ಟೀಮ್ ವರ್ಕ್. ನಮ್ಮ ಜೋಶಿ ಆಗಲಿ, ರಾಜಾರಾಮು, ಲೋಕಿ, ಅರುಣ, ಅದು ಹೋಲ್ ಕೋಟೆ ಕೋಟೆ ಎಲ್ಲ ಒಂಥರ ಟೀಮ್ ಥರ ವರ್ಕ್ ಮಾಡ್ತಾ ಇದ್ರು. ಬೆಸ್ಟ್ ವಾಸ್ ಐ ವಾಸ್ ನಾನನ್ನು ಹೇಳ್ಬೇಕಂದ್ರೆ ಉಪೇಂದ್ರ ನನಗೆ 1990 ಮನೋಹರ್ ಸರ್ ಪರಿಚಯ ಮಾಡಿಕೊಟ್ಟದ್ದು. ಅವತ್ತಿಂದ ಫ್ರೆಂಡು, ಫ್ರೆಂಡ್ಶಿಪ್ ಟರ್ನ್ಡ್ ಇನ್ ಟು ರಿಲೇಷನ್ ಎ ಚಿತ್ರದ ಮೂಲಕ. ಆ್ಯಂಡ್ ನನಗೆ ನಾನು ಹೇಳೋದು, ನಾವು 25 ವರ್ಷ ಈಗ 25 ವರ್ಷ ಆಯಿತು ಬಂದು ಅಂದುಕೊಂಡು ಇಲ್ಲ ಇಲ್ಲಿ ಇರ್ತೀವಿ ಅಂತ. ಅದು ಯಾವ ಧೈರ್ಯದಲ್ಲಿ ನನಗೆ ಕರೆದು ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತ ನನಗೆ ಇವತ್ತುವರೆಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಯಾವ ಆ್ಯಂಗಲಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಥರ ಕಾಣ್ತಾ ಇರಲಿಲ್ಲ ಆಗ. ಈಗ ಸ್ವಲ್ಪ ಯಂಗ್ಸ್ಟರ್ಸ್ ಇದ್ದಾರೆ, ಆಗ ಎಲ್ಲ ಒಂದು ಬುಟ್ಟು ಎಣ್ಣೆ ಹಾಕಿ ಬಿಳಿ ಶರ್ಟು, ಬಿಳಿ ಪ್ಯಾಂಟು, ಬಿಳಿ ಶೂಸು, ಒಂದು ಪ್ಯಾಟರ್ನ್ ಇತ್ತು ಸ್ವಲ್ಪ. ಈ ಇವರು ಸ್ವಲ್ಪ ಚೇಂಜ್ ಮಾಡಿದ್ರು, ಸ್ವಲ್ಪ ಒಂದು ಪ್ಯಾಟರ್ನ್ ಇತ್ತು. ಅದನ್ನ ಬಿಟ್ಟು ನಾನು ಯಾವ ಆ್ಯಂಗಲಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅಂತ ಕಾಣ್ತಾ ಇರಲಿಲ್ಲ. ಆಗ ಲಿಟಲ್ ಅಂದ್ರೆ ಮ್ಯೂಸಿಕ್ ಅಂದ್ರೆ ಸ್ವಲ್ಪ ಸೀರಿಯಸ್ ಆಗಿರ್ತದೆ, ನಾನು ಸ್ವಲ್ಪ ಚಲ್ಚಲ್ ಆಗಿದೆ. ಸೊ ಅದನ್ನ ಆ ಟೈಮಲ್ಲಿ ಯಾವತ್ತು ಇವತ್ತು ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ, ಎಷ್ಟು ಹೇಳಿ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಮೂಪಿ ಅವರಿಗೆ. ಇಟ್ ವಾಸ್ ನಮ್ಮ ಅವ್ರು ಆ್ಯಕ್ಚುಲಿ ಇವತ್ತು ಬರಬೇಕಿತ್ತು ಇವತ್ತು, ಬಿಕಾಸ್ ಏನ ಅವ್ರಿಗೆ ಈಸ್ ಔಟ್ ಆಫ್ ಟೌನ್, ಬೇರೆ ಊರಿಗೆ ಹೋಗಿದ್ದಾರೆ. ಸೊ ಅವರು ಈಸ್ ಗಿವನ್ ಎ ಒಂದು ಬೈಟ್ ಕೊಟ್ಟಿದ್ದಾರೆ, ಐ ಥಿಂಕ್ ಅದನ್ನ ನೋಡಿ ನಾವು 26 ವರ್ಷಗಳ ನಂತರ ಮತ್ತೆ ಎ ರಿಲೀಸ್ ಆಗಿ ಇಷ್ಟು ದೊಡ್ಡದಾಗಿ ಮತ್ತೆ ಅಭಿಮಾನಿಗಳು, ಅದೇ ಅಭಿಮಾನಿಗಳು ಮತ್ತು ಹೊಸ ಅಭಿಮಾನಿಗಳು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದಕ್ಕಾಗಿ ನೀವೆಲ್ಲರೂ ಸೇರಿದ್ದೀರಾ ಅಲ್ಲಿ, ಈ ಒಂದು ಸಂತೋಷನ ಹಂಚ್ಕೊಳ್ಳೋಕ್ಕೋಸ್ಕರ ಒಂದು ಸಮಾರಂಭನ ಮಾಡ್ತಾ ಇದ್ದೀರಾ. ನಾನು ಅಲ್ಲಿ ಇರಬೇಕಾಗಿತ್ತು, ಕಾರಣಾಂತರಗಳಿಂದ ನಾನು ಹಂಗೇರಿಗೆ ಬಂದಿದ್ದೀನಿ. ಯಾಕಂದರೆ ನನಗೆ ಗೊತ್ತಿರಲಿಲ್ಲ, ನನಗೆ ಒಂದು ಒಂದು ವಾರನ ಒಂದು 10 ದಿನ ಮುಂಚೆ ಗೊತ್ತಾಗಿದ್ದಿದ್ರೆ ಎ ರಿಲೀಸ್ ಮಾಡ್ತಾರೆ ಅಂತಿದ್ರೆ ನಾವೆಲ್ಲ ಸೇರಿ ಒಂದು ದೊಡ್ಡದಾಗಿರೋ ಪ್ಲಾನ್ ಮಾಡ್ಬೋದಾಗಿತ್ತು. ಪರವಾಗಿಲ್ಲ, ಅದೇನೋ ಒಂದು ಪಾಪ ಅವ್ರದ್ದು ಡಿಸ್ಟ್ರಿಬ್ಯೂಟರ್ಗಳು ಏನೋ ಕಾರಣಗಳಿಂದ ಸ್ವಲ್ಪ ಕೊನೆ ಮೂಮೆಂಟಲ್ಲಿ ಮಾಡಿದ್ದಾರೆ. ಆದರೂ ಕೂಡ ಕೊನೆ ಮೂಮೆಂಟಲ್ಲಿ ಮಾಡಿದ್ರು ಕೂಡ ಫಸ್ಟ್ 4 ಥಿಯೇಟರ್ 5 ಥಿಯೇಟರ್ ಮಾಡ್ಬೇಕಂದವರು ಇನ್ನು ಏನೋ ಒಂದು ಸುಮಾರು 100-150 ಥಿಯೇಟರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ ಶಂಕರ್ ಅವರೇ, ತುಂಬ ಧನ್ಯವಾದಗಳು. ಆಮೇಲೆ ಅಲ್ಲಿ ಸೇರಿರುವಂತ ಎ ಚಿತ್ರ ನಿರ್ಮಾಪಕರು ಮೂಲ ಕಾರಣ ನೀವು, ಆಮೇಲೆ ನಮ್ಮ ಜಗನ್ನಾಥ್ ಅವ್ರ ಮಗ,
ಆಮೇಲೆ ಈ ಚಿತ್ರಕ್ಕೆ ಅದ್ಭುತವಾದಂತ ಸಂಗೀತ ಕೊಟ್ಟಂತ ಗುರು ಕಿರಣ್ ಅವರು, ನಮ್ಮ ಕ್ಯಾಮ್ರಾಮನ್ ವೇಣು ಅವರು, ಆಮೇಲೆ ಚಿತ್ರದಲ್ಲಿ ವರ್ಕ್ ಮಾಡಿರುವಂತ ರಾಜಾರಾಮು ಲೋಕಿ ಎಲ್ಲರೂ ಸೇರಿದ್ದೀರಾ. ಚಾಂದಿನಿ ಅವರೇ ತುಂಬಾ ಥ್ಯಾಂಕ್ಸ್, ನೀವು ಸೇರಿದ್ದೀರಾ, ಎಲ್ಲ ಒಂದು ಸಂಭ್ರಮ ಆಚರಿಸ್ತಾ ಇದ್ದೀರಾ, ಎಲ್ರಿಗೂ ಒಳ್ಳೇದಾಗ್ಲಿ. ಕೊನೆಯದಾಗಿ ಆಮೇಲೆ ನಮ್ಮ ಪತ್ರಕರ್ತರ ಮಿತ್ರರು, ಅವರು ಮೊದಲು ಕೊನೆ ಯಾವಾಗಲೂ ಇರ್ತಾರವರು, ಅವಾಗ 26 ವರ್ಷಗಳ ಹಿಂದೆ ಬಂದು ಬೇಷ್ ಅಂತ ಬೆಂತಟ್ಟಿ ಇವತ್ತು ನೋಡಿ, ಇವತ್ತು ಕೂಡ ಆ ಚಿತ್ರ ನಾಗಾನೋಡದಿಂದ ಓಡ್ತಾ ಇದೆ. ಇದಕ್ಕೆಲ್ಲ ನಿಮ್ಮ ಆರೈಕೆ, ನಿಮ್ಮ ಆಶೀರ್ವಾದ ಕಾರಣ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅಭಿಮಾನಿ ದೇವರುಗಳು, ನಿಜವಾಗ್ಲೂ ಅವರು ಈ ಸಿನಿಮಾನ ಒಂದೊಂದು ಶಾರ್ಟ್ನು ನಿಲ್ಲಿಸ್ಕೊಂಡು ಫ್ರೀಸ್ ಮಾಡಿ ಅದನ್ನ ಎಂಜಾಯ್ ಮಾಡೋ ರೀತಿ ನೋಡ್ರೆ ನನ್ಗೆ ಎಷ್ಟು ಇದಾಯ್ತು ಅಂದ್ರೆ, ಅಯ್ಯೋ ನಿಮ್ ಜೊತೆ ನಾನು ಇರ್ಬೇಕಾಗಿತ್ತು ಅನ್ನಿಸ್ತು. ತುಂಬಾ ಥ್ಯಾಂಕ್ಸ್ ಅಭಿಮಾನಿಗಳಿಗೆ, ಎಲ್ಲರಿಗೂ ಕೂಡ ಒಂದು ಧನ್ಯವಾದ ಹೇಳ್ತೀನಿ. ಮತ್ತೆ ನಾವು ಇನ್ನೊಂದ್ಸತಿ ಸೇರಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡೋಣ ನಾವೆಲ್ಲ ಸೇರಿ. ಆದಷ್ಟು ಬೇಗ ಬಂದ ಕೂಡಲೇ ನಿಮ್ಗೆಲ್ಲರಿಗೂ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮಗೂ ಏನು ಅಂತ ಏನು ಗೊತ್ತಿರಲಿಲ್ಲ. ಒಟ್ನಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತಿದ್ವಿ. ಒಂದು ಒಳ್ಳೆ ಒಂದು ಪಾರ್ಟಿ ಜಾಗದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸಿಕ್ಕಿದ್ರು. ಆವತ್ತಿಂದ ಅವ್ರ ಜೊತೆ ನಾವು ತುಂಬ ಒಡನಾಟಗಳೆಲ್ಲ ಇತ್ತು. ಆಮೇಲೆ ನಮ್ಮದೇ ಒಂದು ಟೀಮ್ ಇತ್ತು, ಉಪೇಂದ್ರ ಫ್ರೆಂಡ್ಸ್ ಎಲ್ಲ ಒಂದು 15-20 ಜನ. ಯಾವಾಗಲೂ ಎವ್ರಿ ಡೇ ದಿನ ಸೇರ್ತಾ ಇದ್ವಿ, ಮಾಡ್ತಾ ಇದ್ವಿ, ಎಲ್ಲರ ಜೊತೆಲೇ ಇರ್ತಿದ್ವಿ. ಒಟ್ನಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಉಪೇಂದ್ರಂಗೆ ಹೇಳಿ ಹೇಳಿ ಕೊನೆಯಲ್ಲಿ ಒಂದು ಮೂಡ್ ಬಂತು ಅವ್ರಿಗೂನು. ಸೊ 96 ಡಿಸೆಂಬರ್ 8 ತಾರೀಕು ಇರಬೇಕು ಭವಿಷ್ಯ. ನಮ್ಮದು ಸಿನಿಮಾ ಮುಹೂರ್ತ ಆಯಿತು. 97 ಫುಲ್ಲು ಕಾಸರಗೋಡಲ್ಲೆಲ್ಲ ಶೂಟಿಂಗ್ ಆಯಿತು, ಕಾಸರಗೋಡು ಇಲ್ಲಿ ಬೆಂಗಳೂರಲ್ಲೆಲ್ಲ. ಒಂದು 97 ಜೂನ್ ಜುಲೈ ಮುಗಿಸಿದ್ವಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸ. ಆಮೇಲೆ 1998 ಜಾನ್ವರಿ 23 ಸಿನಿಮಾ ರಿಲೀಸ್ ಆಯಿತು. ಏನೋ ಒಂದು ಕಷ್ಟಪಟ್ಟಿದ್ದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಕ್ತು. ಒಳ್ಳೆ ಸರ್ಕಲ್ಲು ಎಲ್ಲ ಉಪೇಂದ್ರ ಫ್ರೆಂಡ್ಸ್ಗಳು ಎಲ್ಲ ನಮ್ಮ ಜೊತೆ ಎಲ್ಲ ಬ್ರದರ್ಸ್ ಥರನೇ ಇದ್ವಿ. ಸೊ ಇನ್ನು ಮಿಕ್ಕಿದ್ದು ಅದು ಹಿಟ್ಟಾಗಿರೋದು ಎಲ್ಲ ಎಲ್ಲರಿಗೂ ಗೊತ್ತಿದೆ. ಚೆನ್ನಾಗಾಯ್ತು ಸಿನಿಮಾ. ಅಂದರೆ ಪ್ರೆಸ್ ಅವ್ರದ್ದು ಎಲ್ಲ ಅವರು ತುಂಬ ಕೋಆಪ್ರೇಷನ್ ಎಲ್ಲ ಮಾಡಿ ಜನಗಳದ್ದು ಎಲ್ಲ ಕೋಆಪ್ರೇಷನ್ ಸಿಕ್ಕಿ ಸೂಪರ್ ಹಿಟ್ ಆಯಿತು ಸಿನಿಮಾ. ಸರ್ ಆವಾಗ ಒಂದು 23-24 ಕ್ರೋರ್ಸ್ ಆಗಿದೆ ಸರ್. ಆಮೇಲೆ ಇದು ಆಡಿಯೋ ಒಂದು 5 ಕ್ರೋರ್ಸ್ವರೆಗೂ ಆಗಿದೆ. ಹರಿ ವೇಲು ಸರ್ ಕರೆದು ಒಂದು 5 ಲಕ್ಷ ಗಿಫ್ಟ್ ಕೊಟ್ಟರು, ನೀನು ತುಂಬ ಚೆನ್ನಾಗಾಗಿದೆ ಅಂತ. ಈ ಸಾಂಗ್ಕ್ಕಿಂತ ಇದು ಸ್ಟೋರಿ ಕ್ಯಾಸೆಟ್ಗಳು ಚೆನ್ನಾಗಿ ಸೇಲ್ ಆಯಿತು ಅಂತ ಹೇಳ್ತಾ ಇದ್ರು. ಸೌಂಡ್ ಟ್ರ್ಯಾಕ್ ತುಂಬ ಚೆನ್ನಾಗಿ ಇದಾಗ್ತೀನಿ ಅಂತೇಳಿ. ಅವಾಗ ಜನ್ಮದ ಜೋಡಿ ಆನಂದ್ ಆಡಿಯೋ ಆಕಾಶಲ್ಲಿ ಲಹರಿಲ್ ಬಂದು ನಮ್ದು ಎ ಸಿನಿಮಾ ಎರಡು ಈಕ್ವಲ್ ಆಗಿ ಓಡ್ತಾ ಇತ್ತು ಬಿಡಿ. ಅದಕ್ಕೆ ಇವಾಗ ಅದಾಗಿ 25 ವರ್ಷಕ್ಕೆ ನಮ್ಮ ಶಂಕರ್ ಅನ್ನೋರು ಬನ್ನಿ ಮೀಟಿಂಗ್ ಕಾ. ಅದೇ ಇವಾಗ ಇವರು ನಮ್ಮ ವಿನೋದ್ ವಿಡಿಯೋ ಅವ್ರ ಹತ್ರ ಇತ್ತು ರೈಟ್ಸ್. ಸೊ ವಿನೋದ್ ವಿಡಿಯೋ ಅವ್ರು ಇವ್ರಿಗೆ ಕೊಟ್ಟು ಇವಾಗ ಇವರೇ ನಿಂತು ಒಂದು ವರ್ಷದಿಂದ ಪ್ರಯತ್ನ ಮಾಡಿ ಸಿನಿಮಾ ಇವ್ರು ರಿಲೀಸ್ ಮಾಡಿದ್ದಾರೆ. ಅವ್ರಿಗೂ ಒಂದೊಳ್ಳೆ ಅದು ಡಿಸ್ಟ್ರಿಬ್ಯೂಟ್ ಇಲ್ಲೇ ಇದ್ದಾರೆ. ಏನ್ ಯಶ್ರಾಜ್ ಅವ್ರ ಊರಲ್ಲಿಲ್ಲ, ಮೆಸೇಜ್ ಎಲ್ಲ ಕೊಟ್ಟಿತ್ತು ಅವ್ರಿಗೆ, ಅವರು ಊರಲ್ಲಿಲ್ಲ ಅನ್ಸುತ್ತೆ. ಆದ್ರೂ ಮೆಸೇಜ್ ಕೊಟ್ಟಿದ್ದಾರೆ ಚಾಂದಿ ಬರ್ತೀನಿ ಅಂತ ಹೇಳಿದ್ರು, ಅವರು ಬಂದಿಲ್ಲ. ನಮ್ಮ ಟೀಮ್ ಎಲ್ಲ ಇಲ್ಲೇ ಇದ್ದೀವಿ. ರಾಜಾರಾಮ್ ಬನ್ನಿ, ಎಲ್ಲ ಜೋಶಿ ಬನ್ರಿ ಎಲ್ಲ. ಓಕೆ ಓಕೆ. ಸೊ ಅಷ್ಟೇ, ಇನ್ನೇನಾದ್ರೂ ಪ್ರಶ್ನೆ ಕೇಳಿದ್ರೆ. ಬಜೆಟ್ ಆ ಕಾಲದಲ್ಲೇ ಇದು ನಾವೊಂದು 70-75 lakhs ಅನ್ಕೊಂಡಿದ್ವಿ. ಸೊ 125 ವರೆಗೂ ರೀಚ್ ಆಯಿತು. ಅದು ಇಂಟ್ರೆಸ್ಟ್ ಎಲ್ಲ ಸೇರಿ ಸ್ವಲ್ಪ ಜಾಸ್ತಿ ಆಯಿತು. ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನೇ ಈ ವಸ್ತಂದಲ್ಲೇ ಮಾಡಬೇಕು ಅಂತೇಳಿ ಉಪೇಂದ್ರ ಅವರು ಆ ಟೈಮಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸನೇ ಒಂದು 6 ಮಂತ್ಸ್ ಮೇಲೆ ಆಯಿತು ಇದೆಲ್ಲ. ಒಂದು 1.5 ವರ್ಷ ಆಯಿತು ಇದು ಶೂಟಿಂಗ್ ಮುಗಿದು ರಿಲೀಸ್ ಆಗೋದಕ್ಕೆ 1.5 ವರ್ಷ. ಉಮೇಶ್ ಅವರು, ಗಣಪ ಅವರು ನಮ್ಮ ರೆಡ್ಕಂಬ ರೆಪ್ರೆಸೆಂಟ್ ಮಾಡ್ತಾರೆ. ಉಮೇಶ್ ಅವರು ಮೇಕಪ್ ಆರ್ಟಿಸ್ಟ್, ಅಷ್ಟು ಕೋಟೆ ಪ್ರಭಾಕರ್ ಫೇಮಸ್ ಆರ್ಟಿಸ್ಟ್ ಓಮ್ ಅಲ್ಲಿ ಮಾಡಿದ್ದಾರೆ. ಮತ್ತೆ ಚಂದ್ರಮಯ್ಯ ಮುಂಬೈ ಹೂವೆ ಕೇಂದ್ರ ಚಂದ್ರಮಯ್ಯ ಅವರು. ಇವರ ಜೊತೆ ವಿ ವರ್ ಗೋಯಿಂಗ್ ಬಿಹೈಂಡ್ ದ ಟ್ರೀ ಅಂಡ್ ವಿ ವರ್ ಡೂಯಿಂಗ್ ಮೇಕಪ್ ಅಂಡ್ ಹಿ ಇಸ್ ಅ ಚಾಂದಿನಿ ಬೇಡ. ಮತ್ತೆ ನಮ್ಮ ಉಪೇಂದ್ರ ಅವರು ಹಾಗೂ ನಮ್ಮ ಸ್ನೇಹಿತರಂತ ಅರುಣ್ ಅವರು, ಇಲ್ಲಿ ಲೋಕನಾಥ್ ಅವರು ಇದ್ದಾರೆ, ರಮೇಶ್ ಅವರು ಇದ್ದಾರೆ, ಅಪ್ಪಾಯಿನೋ ಸ್ಟುಡಿಯೋ ಓನ್ ಮಧು ಆರ್ಟ್ಸ್, ಲೋಕನಾಥ್ ಅವರು ಈಸ್ ಅ ಡೈರೆಕ್ಟರ್, ನಿಮ್ಗೆಲ್ಲ ಗೊತ್ತಿರುತ್ತೆ.
ಜೋಶಿ ಅವರು ಒನ್ ಆಫ್ ದಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಫಾರ್ ಎ ಫಿಲಮ್, ಮತ್ತೆ ಗುರು ಕಿರಣ್ ನಮ್ಮ ಮರೆಯಬಾರ್ದು, ವೆಂಕಟೇಶ್ ಅವರ ತಂದೆ ಸುಧೀಂದ್ರ ಅವರು ಈ ಫಿಲಮ್ಗೆ ಪಿ ಆರ್ ಓ ಆಗಿದ್ರು, ಅವ್ರನ್ನ ಸ್ಮರಿಸಿಕೊಂಡು ವೆಂಕಟೇಶ್ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ. ಮತ್ತೆ ಮನೋಹರ್ ಸರ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಅವರಿಂದನೇ ಚಾಂದಿನಿ ಅವರು ಇಂಟ್ರೊಡ್ಯೂಸ್ ಆಗ್ತಾರೆ ಕನ್ನಡ ಇಂಡಸ್ಟ್ರಿಗೆ. ಧನ್ಯವಾದಗಳು. ಎಲ್ಲ ಮಾತಿನ ಧನ್ಯವಾದಗಳು. ಲಘು ಉಪಹಾರ ಏರ್ಪಡಿಸಲಾಗಿದೆ, ದಯವಿಟ್ಟು ಸೇವೆ.